ನಮಸ್ಕಾರ ವೀಕ್ಷಕರೇ ಇಂದಿನ ನ್ಯೂಸ್ ಅಪ್ಡೇಟ್ಗೆ ವೆಲ್ಕಮ್ ನಾನು ಸಿದ್ಧಾರ್ಥ ಸೇಡಂ ಇನ್ನೆರಡು ದಿನಗಳಲ್ಲಿ ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬೀಳಲಿದ್ದು ಅದಕ್ಕೂ ಮುಂಚೆ ವಿರೋಧ ಪಕ್ಷಗಳೆಲ್ಲ ಚುನಾವಣಾ ಆಯೋಗಕ್ಕೆ ಭೇಟಿ ನೀಡಿ ಚುನಾವಣೆ ಬಗ್ಗೆ ದೂರು ನೀಡಲಿವೆ ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ ಮುಂಚೆ ವಿರೋಧ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಭೇಟಿ ನೀಡಲಿದ್ದು ಚುನಾವಣೆ ಬಗ್ಗೆ ದೂರು ನೀಡಲಿವೆ ಕಾಂಗ್ರೆಸ್ ಟಿಡಿಪಿಯ ಚಂದ್ರಬಾಬು ನಾಯ್ಡು ಆರ್ಜೆಡಿಯ ತೇಜಸ್ವಿ ಯಾದವ್ ಮಮತಾ ಬ್ಯಾನರ್ಜಿ ಇನ್ನೂ ಹಲವು ವಿರೋಧ ಪಕ್ಷಗಳು ಒಟ್ಟುಗೂಡಿ ಚುನಾವಣಾ ಆಯೋಗದ ಆಯುಕ್ತರನ್ನು ಬುಧವಾರ ಭೇಟಿ ಮಾಡಲಿವೆ ಇವಿಎಂ ಯಂತ್ರಗಳು ಚುನಾವಣೆಯಲ್ಲಿ ಆದ ಗೊಂದಲಗಳು ಏಕಪಕ್ಷೀಯ ನಿಲುವುಗಳು ಇನ್ನಿತರ ವಿಷಯಗಳ ಬಗ್ಗೆ ವಿರೋಧ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ನಾಳೆ ದೂರು ನೀಡಲಿವೆ ಮತದಾನೋತ್ತರ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಸುಲಭ ಜಯ ಈ ಬಾರಿಯೂ ಸಿಗಿದೆ ಿದೆ ಎಂದು ವರದಿ ಬಂದ ಬಳಿಕ ವಿರೋಧ ಪಕ್ಷ ತೃತೀಯ ರಂಗ ಅಧಿಕಾರ ಹಿಡಿಯುವ ಆಸೆ ಕೈಜಾರಿದೆ ಎನ್ನಲಾಗಿದೆ ಹಾಗಾಗಿಯೇ ನೆಮಕಾಗಿ ಅವು ಚುನಾವಣಾ ಆಯೋಗವನ್ನು ಭೇಟಿ ಮಾಡಲಿದೆ ಎನ್ನಲಾಗುತ್ತಿದೆ ಮತದಾನೋತ್ತರ ಸಮೀಕ್ಷೆಗಳು ಬರುತ್ತಿದ್ದಂತೆ ರಾಜಕೀಯ ಚಟುವಟಿಕೆಗಳು ಜೋರಾಗಿವೆ ಅದರ ಭಾಗವಾಗಿ ಇಂದು ಎನ್ಡಿಎ ತನ್ನ ಮಿತ್ರ ಪಕ್ಷಗಳ ನಾಯಕರ ಸಭೆ ಕರೆದಿದೆ ಮತದಾನೋತ್ತರ ಸಮೀಕ್ಷೆಗಳು ಎನ್ಡಿಎ ಮ್ಯಾಜಿಕ್ ನಂಬರ್ ಗಡಿ ದಾಟುವುದು ಪಕ್ಕಾ ಅಂತ ಚರ್ಚೆ ನಡೆಯುತ್ತಿದ್ದಂತೆ ಕೇಂದ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿವೆ ಒಂದು ಕಡೆ ಕಾಂಗ್ರೆಸ್ ಎಸ್ಪಿ ಬಿಎಸ್ಪಿ ಹಾಗೂ ಟಿಎಂಸಿ ಸರ್ಕಾರ ರಚನೆಯ ಕುರಿತು ನಾನಾ ಕಸರತ್ತು ನಡೆಸುತ್ತಿವೆ ಇದರ ಬೆನ್ನಲ್ಲೇ ಚುನಾವಣಾ ಫಲಿತಾಂಶದ ನಂತರದ ಕಾರ್ಯತಂತ್ರಕ್ಕೆ ಸ್ಪಷ್ಟ ರೂಪ ಕೊಡುವ ಕುರಿತು ಚರ್ಚಿಸಲು ಎನ್ಡಿಎ ಇಂದು ತನ್ನ ಮಿತ್ರ ಪಕ್ಷಗಳ ನಾಯಕರ ಸಭೆ ಕರೆದಿದೆ ಮಿತ್ರ ಪಕ್ಷಗಳ ಸಭೆಯಲ್ಲಿ ಭಾಗವಹಿಸುವಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮುಖಂಡರಿಗೆ ಆಹ್ವಾನ ನೀಡಿದ್ದಾರೆ ಎನ್ಡಿಎ ಮುಖಂಡರ ಸಭೆಗೂ ಮುನ್ನ ಪಕ್ಷದ ಸಂಸದೀಯ ಮಂಡಳಿ ಸಭೆಯನ್ನು ಬಿಜೆಪಿ ನಡೆಸಲಿದೆ ಚುನಾವಣೋತ್ತರ ಸಮೀಕ್ಷೆ ಎನ್ಡಿಎ ಪರ ಬಂದಿರುವ ಹಿನ್ನೆಲೆಯಲ್ಲಿ ಉತ್ಸಾಹದಲ್ಲಿರೋ ಬಿಜೆಪಿ ಚುನಾವಣಾ ಫಲಿತಾಂಶದ ನಂತರ ಆಗುವ ರಾಜಕೀಯ ಬೆಳವಣಿಗೆಗಳು ಮತ್ತು ಸರ್ಕಾರ ರಚನೆಯ ಬಗ್ಗೆ ಕಾರ್ಯತಂತ್ರಗಳನ್ನು ರೂಪಿಸಲಿದೆ ಎನ್ನಲಾಗಿದೆ ಸಭೆಯಲ್ಲಿ ಕೇಂದ್ರದ ಹಿರಿಯ ಸಚಿವರು ಭಾಗವಹಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಎಕ್ಸಿಟ್ ಪೋಲ್ಗಳು ಸಂಪೂರ್ಣವಾಗಿ ಸುಳ್ಳಾಗಿ ಬಿಡಬಹುದು ಎಂದು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೇಳಿದ್ದಾರೆ ಲೋಕಸಭಾ ಚುನಾವಣೆಗೆ ನಿನ್ನೆ ತೆರೆ ಈ ಬಾರಿಯೂ ಎನ್ಡಿಎಗೆ ಬಹುಮತ ಸಿಗಲಿದೆ ಎಂದು ಚುನಾವಣೋತ್ತರ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ ಆದರೆ ಎಕ್ಸಿಟ್ ಪೋಲ್ಗಳು ಸಂಪೂರ್ಣವಾಗಿ ಸುಳ್ಳಾಗಿ ಬಿಡಬಹುದು ಎಂದು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೇಳಿದ್ದಾರೆ ನಿನ್ನೆ ಸಮೀಕ್ಷೆಗಳು ಹೊರಬಿದ್ದ ಬೆನ್ನಲ್ಲೇ ಟ್ವೀಟ್ ಮಾಡಿದ ತರೂರ್ ಎಕ್ಸಿಟ್ ಪೋಲ್ಗಳೆಲ್ಲವೂ ಸುಳ್ಳು ಅಂತ ನಾನು ನಂಬಿದ್ದೇನೆ ಆಸ್ಟ್ರೇಲಿಯಾದಲ್ಲಿ ಐವತ್ತಾರು ವಿವಿಧ ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿವೆ ಭಾರತದಲ್ಲಿ ಬಹುತೇಕ ಜನರು ಸಮೀಕ್ಷೆ ನಡೆಸಿರುವವರಿಗೆ ನಿಜ ಹೇಳುವುದಿಲ್ಲ ಅದು ಸರ್ಕಾರದಿಂದ ನಡೆಯುತ್ತಿರಬಹುದಾದ ಸಮೀಕ್ಷೆ ಎಂಬ ಭಯ ಅವರಿಗೆ ಇರುತ್ತದೆ ನಿಜವಾದ ಫಲಿತಾಂಶಕ್ಕಾಗಿ ಇಪ್ಪತ್ತ್ ಮೂರರವರೆಗೂ ಕಾದು ನೋಡಿ ಎಂದಿದ್ದಾರೆ ತರೂರ್ ತಮ್ಮ ಟ್ವೀಟ್ನಲ್ಲಿ ಉಲ್ಲೇಖಿಸಿದ್ದು ಆಸ್ಪ್ರೇಲಿಯಾ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್ ಅವರ ಗೆಲುವಿನ ಬಗ್ಗೆ ಈ ಬಾರಿ ಚುನಾವಣೆಯಲ್ಲಿ ಸ್ಕಾಟ್ ಗೆಲ್ಲುವುದಿಲ್ಲ ಆರು ವರ್ಷಗಳಲ್ಲಿ ಇದೇ ಮೊದಲು ಲೇಬರ್ ಪಾರ್ಟಿ ಗೆಲುವು ಸಾಧಿಸಲಿದೆ ಅಂತ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಹೇಳಿದ್ದವು ಆದರೆ ಬಹುಮತಕ್ಕೆ ಎಪ್ಪತ್ತಾರು ಸೀಟ್ಗಳು ಬೇಕಿದ್ದು ಸ್ಕಾಟ್ ಅವರ ಲಿಬರಲ್ ನ್ಯಾಷನಲ್ ಕೊಯಿಲಿಷನ್ ಪಕ್ಷ ಎಪ್ಪತ್ತೇಳು ಸೀಟ್ಗಳಲ್ಲಿ ಮುನ್ನಡೆ ಸಾಧಿಸಿ ಅಚ್ಚರಿ ಮೂಡಿಸಿದೆ ಈಗಾಗಲೇ ಶೇಕಡಾ ಎಪ್ಪತ್ತಾರರಷ್ಟು ಮತ ಎಣಿಕೆ ಮುಕ್ತಾಯವಾಗಿದ್ದು ಸ್ಕಾಟ್ ಮತ್ತೊಮ್ಮೆ ಸರ್ಕಾರ ರಚಿಸುವುದು ಖಚಿತವಾಗಿದೆ ಎಕ್ಸಿಟ್ ಪೋಲ್ ಸಮೀಕ್ಷೆ ಸುಳ್ಳಿನ ಕಂತೆ ಎಂದು ಬಿಜೆಪಿಯದ್ದೇ ಮಿತ್ರ ಪಕ್ಷ ಎಐಎಡಿಎಂಕೆ ಹೇಳಿದೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಲಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎರಡನೆಯ ಅವಧಿಗೆ ರಚನೆಯಾಗಲಿದೆ ಎಂದು ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿವೆ ಆದರೆ ಬಿಜೆಪಿಯದೇ ಮಿತ್ರ ಪಕ್ಷ ಈ ಎಕ್ಸಿಟ್ ಪೋಲ್ಗಳು ಸುಳಿನ ಕಂತೆ ಎಂದು ಹೇಳಿದೆ ತಮಿಳುನಾಡಿನಲ್ಲಿ ಬಿಜೆಪಿಯೊಂದಿಗೆ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿರುವ ಎಐಎಡಿಎಂಕೆ ಎಕ್ಸಿಟ್ ಪೋಲ್ಗಳ ಮೇಲೆ ತನಗೆ ವಿಶ್ವಾಸವಿಲ್ಲ ಎಂದಿದೆ ತಮಿಳುನಾಡು ಮುಖ್ಯಮಂತ್ರಿ ಇ ಪಳನಿಸ್ವಾಮಿ ಎಕ್ಸಿಟ್ ಪೋಲ್ಗಳು ಸುಳ್ಳು ಎಂದಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಎ ಮುನ್ನೂರ ಎರಡು ಸೀಟ್ಗಳನ್ನು ಗೆಲ್ಲಲಿದೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಒನ್ನೂರ ಇಪ್ಪತ್ತೆರಡು ಮತ್ತು ಒನ್ನೂರ ಹದ್ನೆಂಟು ಸೀಟ್ಗಳು ಇತರೆ ಪಕ್ಷಗಳು ಪಕ್ಷೇತರರ ಪಾಲಾಗಲಿವೆ ಎಂದು ಸಮೀಕ್ಷೆಗಳ ಸಮೀಕ್ಷೆ ಹೇಳಿದೆ ಆದರೆ ಎಐಎಡಿಎಂಕೆ ನಾಯಕ ಮುಖ್ಯಮಂತ್ರಿ ಪಳನಿಸ್ವಾಮಿ ಎಕ್ಸಿಟ್ ಪೋಲ್ಗಳನ್ನು ಟೀಕಿಸಿರುವುದು ಪ್ರಾದೇಶಿಕವಾಗಿ ನುಡಿದಿರುವ ಭವಿಷ್ಯದ ಕುರಿತು ತಮಿಳುನಾಡಿನ ಮೂವತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ ಅವುಗಳಲ್ಲಿ ಹನ್ನೊಂದು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಎಐಎಡಿಎಂಕೆ ಬಿಟ್ಟುಕೊಟ್ಟಿದೆ ಆದರೆ ಬಹುತೇಕ ಸಮೀಕ್ಷೆಗಳು ಡಿಎಂಕೆ ಮೂವತ್ತ್ ನಾಲ್ಕು ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಲಿವೆ ಎಂದು ಹೇಳಿವೆ ಬಾಲಿವುಡ್ ನಟ ವಿವೇಕ್ ಓಬೆರಾಯ್ ಮತಗಟ್ಟೆ ಸಮೀಕ್ಷೆ ಬಗ್ಗೆ ವಿಮ್ ಒಂದನ್ನ ಶೇರ್ ಮಾಡಿ ನೆಟ್ಟಿಗರಿಂದ ಟೀಕೆಗೊಳಗಾಗಿದ್ದಾರೆ ಬಾಲಿವುಡ್ ನಟ ವಿವೇಕ್ ಓಬೆರಾಯ್ ಮತಗಟ್ಟೆ ಸಮೀಕ್ಷೆ ಬಗ್ಗೆ ವಿಮ್ ಒಂದನ್ನು ಶೇರ್ ಮಾಡಿ ನೆಟ್ಟಿಗರಿಂದ ಟೀಕೆಗೊಳಗಾಗಿದ್ದಾರೆ ಮತಗಟ್ಟೆ ಸಮೀಕ್ಷೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿವೆ ಮತಗಟ್ಟೆ ಸಮೀಕ್ಷೆಗಳ ಬಗ್ಗೆ ಹಲವಾರು ಮಿಮ್ ಟ್ರೋಲ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿವೆ ಈ ನಡುವೆ ವಿವೇಕ್ ಓಬೆರಾಯ್ ಮಿಮ್ ಒಂದನ್ನು ಶೇರ್ ಮಾಡಿದ್ದು ಈ ವಿಮ್ ಬಗ್ಗೆ ನೇಟಿ ಜನಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಲ್ಲಿ ಏನಿದೆ ಇರುವುದೇನೆಂದರೆ ಬಾಲಿವುಡ್ ನಟಿ ಐಶ್ವರ್ಯ ರಾಯ್ ಅವರ ವೈಯಕ್ತಿಕ ಜೀವನವನ್ನು ನಗೆಯಾಡುವ ಮಿಮ್ ಇದಾಗಿದೆ ಒಪಿನಿಯನ್ ಪೋಲ್ ಎಂದು ಬರೆದು ಅಲ್ಲಿ ಐಶ್ವರ್ಯಾ ಸಲ್ಮಾನ್ ಖಾನ್ ಫೋಟೋ ಇದೆ ಅದರ ಕೆಳಗೆ ಎಕ್ಸಿಟ್ ಪೋಲ್ ಎಂದು ಬರೆದು ವಿವೇಕ್ ಓಬರಾಯ್ ಮತ್ತು ಐಶ್ವರ್ಯಾ ಫೋಟೋ ಇದೆ ಆಮೇಲೆ ರಿಸಲ್ಟ್ ಎಂದು ಬರೆದು ಐಶ್ವರ್ಯ ರಾಯ್ ಪತಿ ಅಭಿಷೇಕ್ ಬಚ್ಚನ್ ಮಗಳು ಆರಾಧ್ಯ ಜತೆಗಿರುವ ಫೋಟೋ ಇದೆ ಈ ಮಿಮ್ ಶೇರ್ ಮಾಡಿದ ವಿವೇಕ್ ಇದರಲ್ಲಿ ರಾಜಕೀಯ ಇಲ್ಲ ಜೀವನ ಮಾತ್ರ ಎಂದು ಟ್ವೀಟಿಸಿದರು ಐಶ್ವರ್ಯ ರಾಯ್ ವಿರುದ್ಧದ ಅವಹೇಳನಕಾರಿ ಪೋಸ್ಟ್ ಹಂಚಿಕೊಂಡಿರುವ ವಿವೇಕ್ ಓಬರಾಯ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಸೋಮವಾರ ನೋಟಿಸ್ ನೀಡಿದೆ ವಿವೇಕ್ ಕೃತ್ಯ ಗಂಭೀರ ಮತ್ತು ಅನೈತಿಕವಾದದ್ದು ಸಾರ್ವಜನಿಕವಾಗಿ ಮಹಿಳೆಯ ಘನತೆಗೆ ಕುಂದು ತರುವ ಕೆಲಸವನ್ನು ವಿವೇಕ್ ಮಾಡಿದ್ದಾರೆ ಎಂದು ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ನೋಟಿಸ್ನಲ್ಲಿ ಹೇಳಿದ್ದಾರೆ ಪರ್ಸನ್ ಲೈಕ್ ವಿವೇಕ್ ಕೆನಾಟ್ ಡೂ ದಿಸ್ ಆನ್ ಸೋಶಿಯಲ್ ಮೀಡಿಯಾ ಆರ್ ಅದರ್ವೈಸ್ ಆಲ್ಸೋ ಬಿಕಾಸ್ ಹಿ ಹ್ಯಾಸ್ ಗಾಟ್ ಮೋರ್ ರೆಸ್ಪಾನ್ಸಿಬಿಲಿಟಿ ಆನ್ ಹಿಸ್ ಶೋಲ್ಡರ್ ಆ್ಯಸ್ ಅ ಆ್ಯಕ್ಟರ್ ಪೀಪಲ್ ಫಾಲೋ ಹಿಮ್ ಆ್ಯಂಡ್ ಹಿ ಕೆನಾಟ್ ಡೂ ಬಿಕಾಸ್ ವೆನ್ ಪೀಪಲ್ ಫಾಲೋ ದೇ ವಿಲ್ ಡೂ Other kind of things also, not only uh, a meme. So he should not do this, and he should not, you know, uh, put such kind of things on social media. I mean, this is a woman's life, her own life, and she's married now, married to another person. He he can't um, use his pa her past and uh, uh, dis be disrespectful towards her. We would like him to apologize. Uh, on social media all uh, and uh, personally also to uh, the person concerned and if he doesn't do we will see what legal action we can take against him ಸರ್ಕಾರ ಯೋಜನೆ ಜಾಬ್ ಗಳ ಹೆಸರಿನಲ್ಲಿ ಟೋಪಿ ಹಾಕಿಸಿಕೊಳ್ಳುವವರು ಇರೋವರೆಗೂ ಟೋಪಿ ಹಾಕೋರು ಇರ್ತಾರೆ ಹುಷಾರ್ ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆಯಲ್ಲಿ ಪ್ರಾಜೆಕ್ಟ್ ಕೊಡಿಸುವುದಾಗಿ ನಂಬಿಸಿ ಹದಿನೈದಕ್ಕೂ ಹೆಚ್ಚಿನ ಜನರಿಗೆ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬೆಂಗಳೂರಿನ ಪಿಣ್ಯ ನಿವಾಸಿ ವಿನಯ್ ಎಂಬಾತ ಡಿಜಿಟಲ್ ಇಂಡಿಯಾ ಸ್ಕೀಮ್ನ ಪ್ರಾಜೆಕ್ಟ್ನಲ್ಲಿ ಇನ್ವೆಸ್ಟ್ ಮಾಡಿಸುವುದಾಗಿ ನಂಬಿಸಿ ಸುಮಾರು ಹದಿನೈದು ಜನರಿಂದ ಹತ್ತು ಕೋಟಿಗೂ ಅಧಿಕ ಹಣವನ್ನು ಪಡೆದು ವಂಚಿಸಿದ್ದಾನೆ ಎಂದು ಆರೋಪಿಸಲಾಗಿದೆ ಈತನ ವಂಚನೆಗೆ ಪತ್ನಿ ಕೂಡ ಸಾಥ್ ನೀಡಿದ್ದು ದಂಪತಿ ವಿರುದ್ಧ ಕೂಡಿಗೆಹಳ್ಳಿ ಹಾಗೂ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಹಲವು ದೂರುಗಳು ದಾಖಲಾಗಿವೆ ಪ್ರಕರಣವನ್ನ ಸಿಸಿಪಿಗೆ ವರ್ಗಾಯಿಸಲಾಗಿದೆ ಆರೋಪಿ ವಿನಯತನಿಗೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಪರಿಚಯ ಅಂತ ಹೇಳಿಕೊಳ್ತಿದ್ದ ಇದನ್ನ ನಂಬಿ ಹಣ ಹೂಡಿಕೆ ಮಾಡಲು ಬರುವವರಿಗೆ ನಂಬಿಸಲು ಐಎಎಸ್ ಅಧಿಕಾರಿಗಳ ಮೊಬೈಲ್ ನಂಬರ್ ನಂತೆ ತನ್ನ ಮೊಬೈಲ್ನಲ್ಲಿ ಬೇರೊಂದು ಫೇಕ್ ನಂಬರ್ ಸೇವ್ ಮಾಡಿಕೊಂಡಿದ್ದ ಅಧಿಕಾರಿಗಳ ಜೊತೆ ಚಾಟ್ ಮಾಡಿದಂತೆ ಫೇಕ್ ಮೆಸೇಜ್ ಗಳನ್ನ ಹಣ ಹೂಡಿಕೆ ಮಾಡುವವರಿಗೆ ಕಳುಹಿಸಿ ಈತ ಅಧಿಕಾರಿಗಳಿಗೆ ಆಪ್ತನಂತೆ ನಂಬಿಸಿದ್ದ ಎರಡ್ ಸಾವಿರದ ಹದಿನಾರರಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಶೆಟ್ಟಿ ಎಂಬುವರಿಗೆ ಕೇಂದ್ರ ಸರ್ಕಾರದಿಂದ ಪ್ರಾಜೆಕ್ಟ್ ಕೊಡಿಸುವುದಾಗಿ ನಂಬಿಸಿ ಅರವತ್ತು ಲಕ್ಷ ಹೂಡಿಕೆ ಮಾಡಿಸಿ ವಂಚಿಸಿದ ಮೊದಲು ಬೈಕ್ನಲ್ಲಿ ಓಡಾಡುತ್ತಿದ್ದ ವಿನಯ್ ಇಂದು ಐಷಾರಾಮಿ ಆಡಿ ಕಾರ್ನಲ್ಲಿ ಸುತ್ತಾಡುತ್ತಿದ್ದಾನೆ ಅಂತ ಪೊಲೀಸರಿಗೆ ಮಾಹಿತಿ ಬಂದಿದೆ ಡಿಜಿಟಲ್ ಇಂಡಿಯಾ ಪ್ರಾಜೆಕ್ಟ್ ಹೆಸರಿನಲ್ಲಿ ವಂಚಿಸಿ ಸಂಪಾದಿಸಿದ ಹಣವನ್ನ ಆರೋಪಿ ವಿನಯ್ ಗೋವಾದಲ್ಲಿ ಕ್ಯಾಸಿನೋ ನಲ್ಲಿ ಹೂಡಿರೋ ಶಂಕೆ ಇದೆ ಸದ್ಯ ಸಿಸಿಬಿ ಡಿಸಿಬಿ ಗಿರೀಶ್ ನೇತೃತ್ವದಲ್ಲಿ ಆರೋಪಿ ಪತ್ತೆಗಾಗಿ ಹುಡುಕಾಟ ಶುರುವಾಗಿದೆ ಆಕಸ್ಮಿಕ ಬೆಂಕಿ ತಗುಲಿ ಶೆಡ್ ಹೌಸ್ ದಗದಗ ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಅಗ್ನಿ ಅವಘಡ ಹೊಸ್ಕೇರೆಹಳ್ಳಿ ಶೋಭಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಹತ್ತಿರವಿರುವ ತಾತ್ಕಾಲಿಕ ಶಡ್ಗೆ ಕಳೆದ ರಾತ್ರಿ ಆಕಸ್ಮಿಕ ಬೆಂಕಿ ಹತ್ತಿಕೊಂಡಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದರು ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ ಸಾಬೀತುಪಡಿಸಲು ಎಂದು ಬಿಜೆಪಿಗೆ ಮಧ್ಯಪ್ರದೇಶ ಸಿಎಂ ಕಮಲ್ನಾಥ್ ತಿರುಗೇಟು ನೀಡಿದ್ದಾರೆ ನಮಂ ಸರ್ಕಾರ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಲು ಸಿದ್ಧವಿದೆ ಎಂದು ಮಧ್ಯಪ್ರದೇಶ ಮುಖ್ಯಮಂತ್ರಿ ಕಮಲ್ನಾಥ್ ಹೇಳಿದ್ದಾರೆ ನಿನ್ನೆ ಬೆಳಗ್ಗೆಯಷ್ಟೇ ಕಮಲ್ನಾಥ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಹುಮತ ಕಳೆದುಕೊಂಡಿದ್ದು ಬಹುಮತ ಸಾಬೀತುಪಡಿಸಲು ವಿಶೇಷ ಅಧಿವೇಶನ ಕರೆಯಬೇಕು ಎಂದು ಪ್ರತಿಪಕ್ಷ ಬಿಜೆಪಿ ರಾಜ್ಯಪಾಲೆ ಬೇನ್ ಪಟೇಲ್ ಅವರಿಗೆ ಪತ್ರ ಬರೆದಿತ್ತು ಬಿಜೆಪಿ ಪತ್ರದ ಬಗ್ಗೆ ಪ್ರತಿಕ್ರಿಯಿಸಿದ ಕಮಲ್ನಾಥ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ದಿನದಿಂದಲೂ ಬಿಜೆಪಿ ಸರ್ಕಾರ ಅಸ್ಥಿರಗೊಳಿಸುವ ಯತ್ನ ನಡೆಸಿದೆ ಕಳೆದ ಐದು ತಿಂಗಳಲ್ಲಿ ನಾನು ಕನಿಷ್ಠ ನಾಲ್ಕು ಬಾರಿ ಬಹುಮತ ಸಾಬೀತುಪಡಿಸಿದ್ದೇನೆ ಆದರೂ ಅವರು ಸರ್ಕಾರ ಅಸ್ಥಿರಗೊಳಿಸಲು ಎಲ್ಲಾ ರೀತಿಯ ಯತ್ನಗಳನ್ನು ಮಾಡುತ್ತಿದ್ದಾರೆ ಸರ್ಕಾರ ಈಗಲೂ ಬಹುಮತ ಸಾಬೀತುಪಡಿಸಲು ಸಿದ್ಧ ಿದೆ ಎಂದಿದ್ದಾರೆ ಲೋಕಸಭೆ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಯಲ್ಲಿ ಎನ್ ಸ್ಪಷ್ಟ ಬಹುಮತ ಪಡೆದು ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿದ ಬೆನ್ನಲ್ಲೇ ಬಿಎಸ್ಪಿ ಬೆಂಬಲದೊಂದಿಗೆ ಸರ್ಕಾರ ನಡೆಸುತ್ತಿರುವ ಕಮಲ್ ನಾಥ್ ಸರ್ಕಾರ ಬಹುಮತ ಕಳೆದುಕೊಂಡಿದೆ ಎಂದು ಬಿಜೆಪಿ ಆರೋಪಿಸಿದೆ ಅಲ್ಲದೆ ಈ ಸಂಬಂಧ ರಾಜ್ಯಪಾಲರಿಗೆ ದೂರು ನೀಡಿದೆ संपर्क में हैं आ, और वैसे ही दावा कांग्रेस और बीजेपी भी कर रही है कि कई कांग्रेस ही उनके संपर्क तो ये कर लेना ये तो अगर मुझे फोन उठा के कह दें पत्र लिखने की क्या जरूरत है कि हम बहुमत सिद्ध करना चाहते हैं हमें राजी है बहुमत सिद्ध हमारी बहुमत है अगर बहुमत है हमें सिद्ध करने में कोई परेशानी नहीं है इनको परेशानी है क्योंकि अगर फिर से हमारी सरकार हमने बहुमत सिद्ध कर ली तो इनके बहुत सारे खुलासे होने हैं बहुत सारे इतने सारे स्कैम्स हैं इनके ये सब सामने आने हैं कैसे खुलासे खुलासे बहुत सारे हर हर क्षेत्र में हर जगह हर जगह जिले से लेके ब्लॉक से लेके भोपाल तक के इनके घोटाले हैं मतलब सरकार फ्लोर टेस्ट को तैयार है और जो एक तरीके से कहा जाए कि जिस तरह की बात बीजेपी कह रही है उसके लिए तैयार हम हमेशा फ्लोर टेस्ट कृष्ण मुर्गा बेटे प्रकरण के संबंधी नटी सोनाली बेंद्रे टबू सैफ अली वसा नोटिस ಬಾಲಿವುಡ್ ನಟ ಸಲ್ಮಾನ್ ಖಾನ್ ರ ಕೃಷ್ಣಮುರುಗಾ ಭೇಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಸೈಫ್ ಅಲಿ ಖಾನ್ ಹಾಗೂ ನಟಿಯರಾದ ಸೋನಾಲಿ ಬೇಂದ್ರೆ ನೀಲಂ ಕೋಟಾರಿ ಟಬುಗೆ ರಾಜಸ್ಥಾನದ ಹೈಕೋರ್ಟ್ನ ಜೋಬುದ್ಪುರ ಪೀಠ ಮತ್ತೊಮ್ಮೆ ಹೊಸದಾಗಿ ನೋಟಿಸ್ ಜಾರಿ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಕ್ಟೋಬರ್ ಎರಡರಂದು ಬೋಜದ್ಪುರ್ನಲ್ಲಿ ಹಮ್ ಸಾತ್ ಸಾತ್ ಹೈಮ್ ಸಿನಿಮಾದ ಚಿತ್ರೀಕರಣದ ವೇಳೆ ಕೃಷ್ಣಮುರುಗಾ ಭೇಟಿ ಆಡಿದ ಆರೋಪ ಕೇಳಿಬಂದಿತ್ತು ಪ್ರಕರಣ ಸಂಬಂಧ ಈಗ ನೋಟಿಸ್ ನೀಡಲಾಗಿರುವ ಐವರನ್ನು ದೋಷ ಮುಕ್ತಗೊಳಿಸಿ ಎರಡ್ ಸಾವಿರದ ಹದಿನೆಂಟು ಏಪ್ರಿಲ್ ಐದರಂದು ಚೀಫ್ ಜ್ಯುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶ ಹೊರಡಿಸಿತು ಈ ತೀರ್ಪಿನ ವಿರುದ್ಧ ರಾಜಸ್ಥಾನ್ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನ ನಡೆಸಿದ ಜೋಧ್ಪುರ್ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಮನೋಜ್ ಗಾರ್ಗ್ ಈಗ ಈ ಐವರಿಗೂ ಮತ್ತೆ ಹೊಸದಾಗಿ ನೋಟಿಸ್ ಜಾರಿಗೊಳಿಸಿ ಆದೇಶ ಹೊರಡಿಸಿದ್ದಾರೆ